ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಚಾರ್ವಿಕ್ ಅಮ್ಮ ಆಗಿ ರಾಗು ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ತುಂಬ ದಿವ್ಸನ ಆಯಿತು ಹೊರಗಡೆ ಹೋಗ್ಬಿಟ್ಟು. ಯಾಕೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ, ಇವನಿಗೊಂದು ವಾಕರ್ ತೊಗೋಬೇಕಾಯಿತು. ಅದು ಫಸ್ಟ್ ಇದ್ದಿದ್ದು ಅದು ಸ್ವಲ್ಪ ಕಿತ್ತೋಗ್ಬಿಟ್ಟಿದೆ. ಕುತ್ಕೊಳ್ಳೋ ಸೀಟ್ ಅದು ಅರ್ಧೋಗಿದೆ. ಇನ್ನೊಂದು ಜಾಸ್ತಿ ಅದು ಇವನು ಜಂಪ್ ಮಾಡೋದೆಲ್ಲ ಮಾಡ್ತಾ ಇರ್ತಾನೆ, ಅದಕ್ಕೋಸ್ಕರನೇ ಇನ್ನು ಅದು ಮುರಿದೋಗ್ಬಿಡುತ್ತೆ. ಸೊ ಹೊಸದೇನು ತೊಗೊಳ್ಳೋಣ. ಇನ್ನು ಇವ್ನು ನಡೆಯೋದೆಲ್ಲ ಕಲ್ತಿಲ್ವಲ್ಲ, ಇನ್ನೊಂದು 2 ಮಂತ್ಸ್ವರೆಗಾದರೂ ಬೇಕಾಗುತ್ತೆ. ಪರವಾಗಿಲ್ಲ, ಹೋಗಿ ತೊಗೊಂಬರೋಣ ಅಂದ್ಬಿಟ್ಟು ಜಯನಗರ ಫೋಟ್ಲಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟೊಂದು ದಿವಸ ಆಗೋಗಿತ್ತು, ನಾನಂತೂ ಇಲ್ಲಿಗೆ ಬಂದು ತುಂಬ ಖುಷಿಯಾಯಿತು. ನಾವು ಹೊರಗಡೆ ಹೋಗೋದೆ ಈಗ ರೇರ್ ಆಗಿಬಿಟ್ಟಿದೆ, ನಾನು ಮತ್ತು ಚಾರ್ವಿಕ್ಕು. ಅವನಿಗೂ ಫುಲ್ಲು ಖುಷಿ. ಆಚೆಗಡೆ ಇಳಿದಿದ ತಕ್ಷಣ ಕಾರ್, ಬಸ್ಸು, ಅದೆಲ್ಲ ಸೌಂಡಿಗೆ ಟ್ರಾಫಿಕ್ ಸಿಗ್ನಲ್ ಎಲ್ಲ ನಿಂತ್ಕೊಂಡು ಇಷ್ಟೊಂದು ಬಸ್ ಇದೆ, ಇಷ್ಟೊಂದು ಇದೆ ಅಂತ ಬಗ್ಗಿ ಬಗ್ಗಿ ನೋಡ್ತಾ ಇದ್ದ. ಅವನಂತೂ ತುಂಬ ಎಕ್ಸೈಟೆಡ್ ಆಗಿದ್ದ. ಮಾತ್ರ ನಾವು ಎಲ್ಲಿ ಸಿಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಎಲ್ಲ ಫೋರ್ಟ್ ಬ್ಲಾಕ್ ಎಲ್ಲ ನಾವು ಫುಲ್ಲು ರೌಂಡ್ ಆಗ್ತಾ ಇದ್ವಿ. ನೋಡ್ಬೋದು, ಚಾರ್ವಿಕ್ನವರಪ್ಪ ಎತ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ವಿಚಾರಿಸ್ಕೊಂಡು ಹೋಗ್ತಾ ಇದ್ವಿ. ಕೊನೆಗೊಂದು ಶಾಪ್ ಸಿಕ್ತು ರಿಲಯನ್ಸ್ ಹತ್ರ, ಅಲ್ಲಿ ಗಿಫ್ಟ್ ಟಾಯ್ಸ್ ಅಂಡರ್ಗ್ರೌಂಡ್ ಅಲ್ಲಿದೆ. ಅಲ್ಲಿ ಇದು ನೋಡ್ತಾ ಇದ್ದೀವಿ, 3,500, 4,000 ಹಂಗೆಲ್ಲ ಹೇಳ್ತಾರು. ಹಂಗೆಲ್ಲ ಎಲ್ಲ ಅಂದರೆ ಇದು ಸ್ವಲ್ಪ ಅಗಲ ಇತ್ತು ಅಷ್ಟೇ, ಬಟ್ ಕೂತ್ಕೊಳ್ಳೋ ಸೀಟೆಲ್ಲ ಅಷ್ಟೇ, ಸೇಮ್ ಸೈಜ್ ಅಷ್ಟೇ ಇರ್ತಿದ್ದು. ಸೊ ಅಷ್ಟು ಏನು ಬೇಕಾಗಿಲ್ಲ, ಅಷ್ಟೊಂದು ಕಾಸ್ಟ್ಲಿದು. ಮತ್ತು ಅದು ತುಂಬ ಮೆಟಲ್ದು ಜಾಸ್ತಿ ಇದೆ, ಕೂತ್ಕೊಳ್ಳೋ ಸೀಟ್ ಕೆಳಗಡೆ ಅದು ಅಡ್ಜಸ್ಟೇಬಲ್ದು ಕಬ್ಬಿಣದಿದೆ. ಸೊ ಏನಾದರೂ ಕಿತ್ಕಿದ ಹೋದರೆ ಅದು ಕಬ್ಬಿಣ ಎಲ್ಲ ಚುಚ್ಚುತ್ತೆ, ಮಗುಗೆ ಬೇಡ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಸಿಂಪಲ್ಲಾಗಿ ಅದನ್ನೇ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಟಾಯ್ಸ್ ಆಗಿರ್ಬೋದು, ಕಾರು, ಬೈಸಿಕಲ್ಸು, ಮತ್ತು ಮಕ್ಕಳ ಆಟ ಆಡೋದು, ಹಾರ್ಸಿಂದು, ಕಾರು ಚಿಕ್ಕದು, ಆ ಥರದ್ದೆಲ್ಲ ಕಾಲಲ್ಲೇ ತಳ್ಕೊಂಡು ಹೋಗೋದು, ಆ ಥರದ್ದೆಲ್ಲ ಇತ್ತು. ನಮ್ಮ ಬಜೆಟ್ಟೆಲ್ಲ ಚೆನ್ನಾಗಿರೋದೊಂದು ಸಿಕ್ತು. ಸೊ ಇನ್ನೂ ಕಮ್ಮಿ ಮಾಡೋರು ಅನಿಸುತ್ತೆ. ನಾವು ಪರವಾಗಿಲ್ಲ, ಜಾಸ್ತಿ ಬಾರ್ಗಿನ್ ಮಾಡಲಿಲ್ಲ, ಬಟ್ ಚೆನ್ನಾಗಿರೋದೇ ಸಿಕ್ತು. ಅಷ್ಟರಲ್ಲಿ ನನ್ನ ಮಗನು ಮಲಗಿದ್ದ. ಅವನು ಅಷ್ಟೊತ್ತಿಗೆ ಇನ್ನೇನು ಇನ್ನೆಲ್ಲೂ ಹೊರಗಡೆ ಹೋಗೋದು ಬೇಡ, ಎಲ್ಲ ಕಡೆ ಫುಲ್ಲು ಟ್ರಾಫಿಕ್ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ನಾವು ಮತ್ತೆ ಮನೆಗೆ ಬಂದ್ವಿ. ನಮ್ಮ ಚುರ್ಮುರಿ ಅಥವಾ ಎಲ್ಲ ಮಸಾಲೆ ಪುರಿ ತಿನ್ನಬೇಕು ಅಂತ ಇದ್ದರು. ನಮ್ಮನೆ ಹತ್ರನೇ ತುಂಬ ಚೆನ್ನಾಗಿರೋದು ಮಾಡ್ತಾರೆ, ಅಲ್ಲೇ ತಿನ್ನೋಣ ಅಂದ್ಬಿಟ್ಟು ನಾನು ರಾಗು ಪಾರ್ಸೆಲ್ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ನಾವು ಇಲ್ಲೇ ತಿಂತಾ ಇದ್ದೀವಿ, ಅಮ್ಮ ಮತ್ತು ಖುಷ್ಬುಗೆ ಹಾಗೆ ಪಾರ್ಸೆಲ್ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಬರ್ತಿದ್ದೀವಿ. ನಮ್ಮ ಮನೆಯವರಿಗೆ ಸ್ಮೈಲ್ ಮಾಡಿ ಅಂತಿದ್ದೆ, ಅವರು ಕಾಮಿಡಿಯಾಗಿ ಇದು ಮಾಡ್ತಾಯಿದ್ರು. ಸೊ ನಾನು ಮಸಾಲೆ ಪುರಿ ತೊಗೊಂಡಿದ್ದೆ, ಅವರು ಮಸಾಲೆ ಪುರಿ ತೊಗೊಂಡಿದ್ದು. ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ದೊಡ್ಡ ದೊಡ್ಡ ಹೋಟೆಲ್ಗಿನ್ನ ನಾವು ಚಿಕ್ಕ ಕಾರ್ಟಲ್ಲಿ ರೋಡ್ ಸೈಡ್ ಪಾನಿಪುರಿ ಅಂತೀವಲ್ಲ, ಅಲ್ಲಿ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ. ನಿಮ್ಗೆ ಯಾವ ಥರ ತಿನ್ನೋದಕ್ಕೆ ಇಷ್ಟ, ಎಲ್ಲ ಕಡೆ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಫ್ರೆಂಡ್ಸ್, ನಾವು ಇದನ್ನೇ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನಮಗೆ. ನಮ್ಮ ಬಜೆಟಲ್ಲಿ ಇದು ಬಂತು. ಸೊ ಹಾಗಾಗಿ ಇದನ್ನೇ ತೊಗೊಂಡ್ವಿ. ಜಾಸ್ತಿ ಕಾಸ್ಟ್ಲಿದು ತೊಗೊಳಕ್ಕೆ ಹೋಗಲಿಲ್ಲ, ಸುಮ್ಮನೆ ಆಮೇಲೆ ವೇಸ್ಟು ಆಗುತ್ತೆ ಜಾಸ್ತಿ ಇದು ತೊಗೊಂಡ್ರೆ ಅಂತ ಅಂದ್ಬಿಟ್ಟು. ಸೊ ನಮ್ಮ ಬಜೆಟಲ್ಲಿ ಬಂತಿದ್ದು. ಸೊ ಹಾಗಾಗಿ ಇದನ್ನು ತೊಗೊಂಡ್ವಿ. ಇನ್ನು ಯಾಕೆ ತೊಗೊಂಡಿದ್ದು ಅಂದರೆ, ಅವನು ಅಡುಗೆ ಮಾಡಬೇಕಲ್ಲ, ಸ್ವಲ್ಪ ಹಿಂಗೆ ಬಂದುಬಿಡ್ತಾನೆ ಅಂದ್ಬಿಟ್ಟು ಇದರಲ್ಲಿ ಆಟ ಆಡ್ತಿರಲಿ ಅಂದ್ಬಿಟ್ಟು ಅಷ್ಟೇ. ಅದಾದಮೇಲೆ ನೋಡಿ, ನನ್ನ ತಂಗಿಗೆ ಅವಳು ವರ್ಕ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಲ್ಯಾಪ್ಟಾಪ್ನ ಹಾಕೊಂಡು ಚುಚ್ತಾ ಇದ್ದಾನೆ. ಅವಳು ಎತ್ತಿಟ್ಕೊಂಬಿಟ್ಲು ಅಂತ ಅಂದ್ಬಿಟ್ಟು ಕೊಡಲಿ ಅಂತ ಏನೇನೆಲ್ಲ ಮಾಡ್ತಿದ್ದಾನೆ ನೋಡಿ, ಅಳೋದು, ಅವ ನನ್ನ ಕಡೆ ನೋಡೋದು, ಕೊಡಿಸ್ಲಿ ಅಂದ್ಬಿಟ್ಟು ಅಂತೂ ಹ್ಞೂ ಅಂತ ಅಳೋದು ಎಲ್ಲ ಮಾಡ್ತಾನೆ. ಅವ್ರು ಕೊಟ್ಮೇಲೆ ಮಾತ್ರ ಏನೂ ಆಗೇ ಇಲ್ಲ, ನಂಗೆ ಖುಷಿಯಾಗಿದ್ಬಿಡ್ತಾನೆ. ಆಮೇಲೆ ತುಂಬ ತರಲೆ ಮಾಡೋದು ಕಲ್ತ್ಬಿಟ್ಟಿದ್ದಾನೆ ಈಗಂತೂ. ಫ್ರೆಂಡ್ಸ್, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೂ ಮತ್ತು ನನ್ನ ಮಗನಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ರೀಲ್ಸ್ ಎಲ್ಲ ನೋಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ.